ಸ್ನೇಹಿತರೆ ನಮಸ್ಕಾರ. ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರ ಭಾಷಣದ ಸಂದರ್ಭದಲ್ಲಿ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಗೊಂದಲವನ್ನು ಏರ್ಪಡಿಸಿದ್ದಾರೆ ಬಿಜೆಪಿಯವರು. ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ರಾಹುಲ್ ಗಾಂಧಿಯವರು ಭಾಷಣಕ್ಕೆ ನಿಂತ ತಕ್ಷಣ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ ಘೋಷಣೆ ಹೇಳುವ ಮೂಲಕ ಒಂದು ರೀತಿಯಲ್ಲಿ ರಾಹುಲ್ ಗಾಂಧಿಯವರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಮುಜುಗರ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿಯವರು ಯಾವುದೇ ಮುಜುಗರಕ್ಕೆ ಒಳಗಾಗದೆ ಅತ್ಯಂತ ಧೈರ್ಯದಿಂದ ಶಾಂತ ಚಿತ್ತರಾಗಿ ಅವರ ಘೋಷಣೆ ನಿಲ್ಲುವವರೆಗೆ ನಿಂತು ಆಮೇಲೆ ಹೇಳ್ತಾರೆ ಅವರು, ಜೈ ಸಂವಿಧಾನ್ ಅಂತ ಹೇಳಿ. ಜೈ ಸಂವಿಧಾನ್, ಜೈ ಸಂವಿಧಾನ್. ಇಸ್ಕಿ ಹಮ್ನೆ ರಕ್ಷಾ ಕಿ ಹೈ, ದೇಶ್ ನೆ ಮಿಲ್ಕರ್ ಸಂವಿಧಾನ್ ಕಿ ರಕ್ಷಾ ಕಿ ಹೈ. ಔರ್ ಅಚ್ಚಾ ಲಗ್ ರಹಾ ಹೈ ಅಬ್ ಕಿ ಹರ್ ದೋ ತೀನ್ ಮಿನಟ್ ಬಿಜೆಪಿ ಕೆ ಲೋಗ್ ಸಂವಿಧಾನ್ 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 ಕಹ ರಹೆ ಹೈ. ಅನಿವಾರ್ಯವಾಗಿ ಬಿಜೆಪಿಯವರು ಕೂಡ ಜೈ ಸಂವಿಧಾನ್ ಅಂತ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡ್ತಾ ಹೇಳ್ತಾರೆ, ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೇವೆ. ಇಲ್ಲಿ ಸಂಸತ್ತಿನ ಒಳಗಡೆ ಸಭಾಧ್ಯಕ್ಷರೇ ಅತ್ಯಂತ ಸರ್ವಶ್ರೇಷ್ಠರು, ಅದೇ ರೀತಿಯಲ್ಲಿ ಪ್ರಧಾನಿಗಳು ಕ್ಯಾಬಿನೆಟ್ ಅದಕ್ಕೆ ಮುಖ್ಯಸ್ಥರು, ಇವರೆಲ್ಲರ ಜೊತೆಯಲ್ಲಿ ನಾವು ಸಹಕರಿಸುತ್ತಾ ಇಡೀ ದೇಶದ ಜನತೆಯ ಹಿತಕ್ಕಾಗಿ, ದೇಶದ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ನಾನು ಮಾತ್ರ ಅಲ್ಲ, ಇಡೀ ಪ್ರತಿಪಕ್ಷದ ಎಲ್ಲ ಪಕ್ಷಗಳ ಒಬ್ಬ ಪ್ರತಿನಿಧಿಯಾಗಿ ನಾನು ಮಾತನಾಡ್ತಾ ಈ ಮಾತನ್ನು ಹೇಳ್ತೀನಿ ಅನ್ನೋಂಥ ಮಾತುಗಳನ್ನು ಅವರು ಹೇಳ್ತಾರೆ. ಈ ಒಂದು ವಿಚಾರ ಹಾಗೆ ಮುಂದುವರಿತಾ ಅವರು ಹೇಳ್ತಾರೆ, ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಏನು ನಡೀತು ಅನ್ನೋಂಥ ಒಂದು ಮೆಲುಕು ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಮೋದಿ ಯಾವ ರೀತಿ ನಡ್ಕೊಂಡ್ರು ಅನ್ನೋಂಥ ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಅವರು ಹೇಳ್ತಾರೆ, ಈ ದೇಶದಲ್ಲಿ ಯಾರು ಹಿಂದೂಗಳು ಅಂತ ಕರ್ಕೊಂಡ್ರು ಅಂಥವರಿಂದ ಈ ದೇಶದಲ್ಲಿ ಹಿಂಸೆ ಜಾಸ್ತಿ ಆಗಲಿಕ್ಕೆ ಕಾರಣ ಆಗಿದೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆಗ ಮೋದಿಯವರು ಎದ್ದು ನಿಂತು ಈ ಮಾತನ್ನು ನಾವು ಸಹಿಸೋದಿಲ್ಲ ಅನ್ನೋಂಥ ಒಂದು ಎಚ್ಚರಿಕೆಯ ಮಾತನ್ನು ರಾಹುಲ್ ಗಾಂಧಿಯವರಿಗೆ ಕೊಡ್ತಾರೆ. ವಿಷಯ ಬಹುತ್ ಗಂಭೀರ ಹೈ, ಪೂರೆ ಹಿಂದೂ ಸಮಾಜ ಕೋ ಹಿಂಸಕ್ ಕಹನಾ ಯೇ ಗಂಭೀರ ವಿಷಯ ಹೈ. ಆಗ ತಕ್ಷಣ ರಾಹುಲ್ ಗಾಂಧಿಯವರು ಹೇಳ್ತಾರೆ, ನಾನು ಹಿಂದೂಗಳು ಅಂತ ಹೇಳಿದ್ದು ಈ ಬಿಜೆಪಿಯವರು ಮತ್ತು RSS-ನವರಿಗೆ. ಈ ವಿಚಾರ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾ ಸ್ಪಷ್ಟೀಕರಣ ಮಾಡ್ತಾರೆ, ಬಿಜೆಪಿ ಇಡೀ ದೇಶದ ಹಿಂದೂಗಳನ್ನು ಗುತ್ತಿಗೆ ತಗೊಂಡಿಲ್ಲ, ಇಡೀ ದೇಶದ ಹಿಂದೂಗಳ ಪ್ರತಿನಿಧಿಯಾಗಿ RSS, ಬಿಜೆಪಿ ಅಥವಾ ಸಂಘ ಪರಿವಾರ ಇಲ್ಲ ಅನ್ನೋಂಥ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ನರೇಂದ್ರ ಮೋದಿ ಜಿ ಪೂರ ಹಿಂದೂ ಸಮಾಜ ನಹೀ ಹೈ, ಬಿಜೆಪಿ ಪೂರ ಹಿಂದೂ ಸಮಾಜ ನಹೀ ಹೈ, RSS ಪೂರ ಹಿಂದೂ ಸಮಾಜ ನಹೀ ಹೈ. ಇಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತ ಹೇಳಿದರೆ, ಯಾವ ಒಂದು ದ್ವೇಷ, ಅಸೂಯೆ ಅಥವಾ ಪ್ರತ್ಯಕ್ಷ ಪರೋಕ್ಷವಾಗಿ ಇನ್ನೊಬ್ಬರನ್ನು ದಾರಿ ತಪ್ಪಿಸುವ, ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೇವಲ 1 ವಾರದ ಒಳಗಡೆ ಮೋದಿಯವರು ಈ ರಾಹುಲ್ ಗಾಂಧಿಯವರ ಭಾಷಣವನ್ನು ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಅವರು ಹೇಳಿದಂಥದ್ದು ಅಲ್ಲಿರುವಂತಹ BJPಯ ಸಂಸದರು ಮತ್ತು BJPಯ ಕಾರ್ಯಕರ್ತರು ಮತ್ತು RSS-ನವರಿಗೆ, ಆದರೆ ಮೋದಿ ಅದನ್ನು ತಿರುಚಿದ್ದು ಇಡೀ ದೇಶದ ಹಿಂದೂಗಳಿಗೆ. ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದೇಶ 1000 ವರ್ಷಗಳಿಂದ ಇಲ್ಲಿ ರಾಮ, ಕೃಷ್ಣ, ಬುದ್ಧ, ಬಸವ ಮತ್ತು ಶಿವನನ್ನು ಪೂಜನೆ ಮಾಡ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಈ ಹಿಂದೂ ಶಬ್ದ ಯಾವ ಸಮಯದಿಂದ ಪ್ರಚಲಿತ ಆಯಿತು, ಹೆಚ್ಚು ಪ್ರಚಾರಕ್ಕೆ ಯಾವಾಗ ಬಂತು ಅನ್ನುವಂತಹ ಇತಿಹಾಸದ ಪುಟಗಳನ್ನು ಕೆದಕಿ ನಾವು ನೋಡಿದಾಗ ಯಾವ ರೀತಿಯಲ್ಲಿ BJP ಬೆಳೀತಾ ಬೆಳೀತಾ ಬಂತೋ, BJP ಬೆಳೆದಂತೆ ಹಿಂದುತ್ವದ ಶಬ್ದ ಹೆಚ್ಚಾಯಿತು. ಆದರೆ ಹಿಂದೂ ಮತ್ತು ಹಿಂದುತ್ವ ಅನ್ನುವಂಥ ಶಬ್ದಗಳನ್ನು ನಾವು ಮುಖ್ಯವಾಗಿ ಗಮನಿಸಬೇಕಾಗಿದೆ. ಹಿಂದೂ ಅನ್ನುವಂಥದ್ದು ಒಂದು ಜೀವನ ಶೈಲಿ. ಹಿಂದೂ ಜೀವನ ಶೈಲಿ ಅಂದರೆ ಏನು ನಾವು ಗಮನಿಸಬೇಕಾಗಿದೆ. ಒಬ್ಬ ಮತ್ತೊಬ್ಬ ವ್ಯಕ್ತಿಯನ್ನು ದ್ವೇಷ, ಅಸೂಯೆ ಮಾಡುವಂಥದ್ದು, ಹಿಂಸೆ ಕೊಡುವಂಥದ್ದು, ಅದು ಹಿಂದೂ ಜೀವನ ಶೈಲಿಯಲ್ಲ. ಈ ದೇಶದ ನಮ್ಮ ಮಹಾಪುರುಷರು ಯಾರ್ಯಾರು ಬದುಕಿ ಬಾಳಿದರು, ಅಂತಹ
ಬುದ್ಧ ಇರಬಹುದು, ಬಸವ ಇರಬಹುದು, ಗುರುನಾನಕ್ ಇರಬಹುದು, ಅಥವಾ ಮಹಾವೀರ ಇರಬಹುದು, ಇಂತಹ ಮಹಾತ್ಮರು, ಮಹಾನ್ ಪುರುಷರು, ಅವರ ಬೋಧನೆಗಳು, ಅವರ ಧರ್ಮದ ಸಾರ ಅಹಿಂಸೆ ಆಗಿತ್ತು. ಆದರೆ ಇವರೆಲ್ಲರನ್ನು ಒಟ್ಟಿಗೆ ತಗೊಂಡು ನಾವು ಹಿಂದೂ ಅಂತ ಹೇಳಲಿಕ್ಕೆ ಹೊರಟಂತಹ ಆರ್ ಎಸ್ ಎಸ್ನ ಚಿಂತನೆಯಲ್ಲಿ ಬೆಳೆದಂತಹ ಬಿ ಜೆ ಪಿಯವರು ಇವತ್ತು ಅದಕ್ಕೆ ಹಿಂದುತ್ವ ಅಂತ ಒಂದು ಶಬ್ದವನ್ನು ಕೊಟ್ಟುಕೊಂಡು ಅದರ ಮೂಲಕ ಇಡೀ ದೇಶದಲ್ಲಿ ಏನು ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಇಡೀ ದೇಶ ಮಾತ್ರ ಅಲ್ಲ ಇಡೀ ಜಗತ್ತು ಗಮನಿಸಿದೆ. ನಾವು ನೋಡಬಹುದು ಈ ಆರ್ ಎಸ್ ಎಸ್ನ ಕುಸಂಸ್ಕಾರದಿಂದ ಬೆಳೆದಂತಹ ಬಿ ಜೆ ಪಿಯವರು ಯಾವ ರೀತಿ ಮಾತನಾಡ್ತಾರೆ. ಪ್ರತಿ ಮಾತಿನಲ್ಲಿ ಮುಸಲ್ಮಾನ ದ್ವೇಷ ಕಂಡುಬರುತ್ತೆ. ಎಲ್ಲಿಯವರೆಗೆ ಅಂದರೆ ಒಂದು ಕ್ಷೇತ್ರದ ಶಾಸಕ ಅಥವಾ ಸಂಸದರು ಆ ಕ್ಷೇತ್ರದಲ್ಲಿ ಇರುವಂತಹ ಎಲ್ಲ ಪ್ರಜೆಗಳಿಗೆ, ಮತದಾರರಿಗೆ, ಅವರು ಶಾಸಕರೇ ವಿನಃ ಕೇವಲ ಬಿ ಜೆ ಪಿಯವರಿಗೆ ಮಾತ್ರ ಶಾಸಕರು ಸಂಸದರು ಅಲ್ಲ. ಆದರೆ ಆ ಬಿ ಜೆ ಪಿಯ ಶಾಸಕ ಸಂಸದರು ನೇರವಾಗಿ ಹೇಳ್ತಾರೆ, ನಮಗೆ ಮುಸಲ್ಮಾನರ ಮತಗಳು ಬೇಡ, ನೀವು ನಮ್ಮ ಮನೆ ಕಡೆ ಬರುವಂಥ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿಯ ದ್ವೇಷದ ಮನೋಭಾವನೆ ಬಿ ಜೆ ಪಿಯವರಿಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಂದಂತಹ ವ್ಯಕ್ತಿಗಳು ಯಾವುದಾದ್ರೂ ಮುಸಲ್ಮಾನ ಸಿಕ್ಕಿದರೆ ಆ ಮುಸಲ್ಮಾನನನ್ನು ಹಿಡಿದು ಅವನ ಗಡ್ಡಕ್ಕೆ ಬೆಂಕಿ ಹಚ್ಚುವಂಥದ್ದು ಅಥವಾ ಅವನಿಂದ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನು ಹಾಕುವವರೆಗೆ ಬಿಡದೇ ಇರುವಂಥದ್ದು ಅಥವಾ ಅವನು ಜೈ ಶ್ರೀರಾಮ್ ಘೋಷಣೆ ಹೇಳದೇ ಇದ್ದಿದ್ದಾಗ ಆತನ ಮೇಲೆ ಹಲ್ಲೆ ಅಥವಾ ಹಿಂಸೆ ಮಾಡುವಂಥ ಪ್ರಸಂಗಗಳು, ಇಡೀ ಘಟನೆಗಳು ಇಡೀ ದೇಶದಲ್ಲಿ ಅನೇಕವು ನಡೆದಿದ್ದಾವೆ. ಅದಷ್ಟು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳು ಹೋಗುವಂಥ ಸಂದರ್ಭದಲ್ಲಿ ಬುರ್ಕ ಹಾಕ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ಕೆಸರು ಎರಚುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಅಷ್ಟೇಕೆ, ಇತ್ತೀಚಿನ ಚುನಾವಣೆಯ ರ್ಯಾಲಿಯಲ್ಲಿ ಮೋದಿ ಬಳಕೆ ಮಾಡಿದಂತಹ ಶಬ್ದಗಳು ಮುಸಲ್ಮಾನ, ಮೌಲ್ವಿ, ಮಂದಿರ, ಮಸೀದಿ, ಮಾಂಗಲ್ಯ ಇತ್ಯಾದಿ ಶಬ್ದಗಳ ಮೂಲಕವೇ ದ್ವೇಷವನ್ನು ಹೊರಹಾಕಿದರು. ಇವೆಲ್ಲ ಶಬ್ದಗಳನ್ನು ಬಳಕೆ ಮಾಡುವ ಉದ್ದೇಶ ಏನಿತ್ತು ಅಂತ ಹೇಳಿದರೆ ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ತಿಗಟ್ಟುವಂತಹ ವಿಚಾರ ಇತ್ತೇ ವಿನಃ ಆ ಉದ್ದೇಶದಿಂದಲೇ ಆ ಶಬ್ದಗಳನ್ನು ಬಳಕೆ ಮಾಡಿದರೆ ವಿನಃ ಹಿಂದೂಗಳನ್ನು ಮುಸಲ್ಮಾನರನ್ನು ಒಟ್ಟಿಗೆ ಸೇರಿಸಬೇಕು, ಈ ದೇಶದ ಎಲ್ಲ ಜನತೆಯನ್ನು ಒಟ್ಟಿಗೆ ತಗೊಂಡು ಹೋಗಬೇಕು ಅನ್ನೋಂಥ ಮನೋಭಾವನೆ ಅಲ್ಲಿ ಇರಲೇ ಇಲ್ಲ. ಇಂತಹ ಒಂದು ಹಿಂದುತ್ವದ ಒಂದು ವಿಚಾರವನ್ನು ತಗೊಂಡು ಇಡೀ ದೇಶದಲ್ಲಿ ಒಂದು ರೀತಿಯ ಅಸಹನೆ, ದ್ವೇಷ, ಅಸೂಯೆಯ ಜೊತೆಗೆ ಹಿಂಸೆಯನ್ನು ತಾಂಡವ ನೃತ್ಯ ಮಾಡುವಂತೆ ಮಾಡದಂತಹ ಬಿ ಜೆ ಪಿಯವರ ವಿಚಾರವನ್ನು ರಾಹುಲ್ ಗಾಂಧಿಯವರು ನಿನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಒಂದು ಚಿತ್ರ ಕೂಡ ತೋರಿಸ್ತಾರೆ, ಶಿವನ ಚಿತ್ರ. ಆ ಶಿವನ ಚಿತ್ರವನ್ನು ನಾವು ಅನಲೈಸ್ ಮಾಡಿದಾಗ, ಅದರ ವಿಶ್ಲೇಷಣೆ ಮಾಡಿದಾಗ ಶಿವ ಎಂತಹ ಪರಿಸ್ಥಿತಿಯಲ್ಲಿದ್ದ ಗಮನಿಸಿ ನೋಡಿ. ಶಿವನತ್ರ ಇರುವಂಥದ್ದು ಎತ್ತು. ಆ ಎತ್ತಿನ ಬದ್ಧ ಶತ್ರು ಸಿಂಹ, ಪಾರ್ವತಿ ವಾಹನ ಸಿಂಹ, ಶಿವನ ವಾಹನ ನಂದಿ. ಅದೇ ರೀತಿಯಲ್ಲಿ ಇತ್ ಕಡೆ ಗಣಪತಿಯ ವಾಹನ ಇಲಿ, ಸುಬ್ರಹ್ಮಣ್ಯನ ವಾಹನ ನವಿಲು. ಅಂದರೆ ಒಂದು ರೀತಿಯ ವಿರೋಧಾಭಾಸ. ಅಂದರೆ ಇಡೀ ಶಿವನ ಜೀವನ, ಅವನ ಕುಟುಂಬ ಒಂದು ರೀತಿಯ ಪರಸ್ಪರ ವಿರೋಧಾಭಾಸದಲ್ಲಿದ್ದರೂ ಕೂಡ ಅವನು ಕುಟುಂಬವನ್ನು ಹೇಗೆ ನಿರ್ವಹಣೆ ಮಾಡ್ತಾ ಇಡೀ ಜಗತ್ತಿನ ಅತ್ಯಂತ ಒಂದು ಶಾಂತಿಯ ಸಂದೇಶವಾಗಿ ಪ್ರತಿ ಮನೆಯಲ್ಲಿ ಪೂಜಾರ್ಹ ವ್ಯಕ್ತಿಯಾಗಿದ್ದಾನೆ, ಅಂತಹ ಶಿವ ಆಗಬೇಕು ಅನ್ನುವಂತಹ ಸಂದೇಶವನ್ನು ನಿನ್ನೆ ಸದನದಲ್ಲಿ ಕೊಡ್ತಾರೆ. ಆದರೆ ಈ ವಿಚಾರಕ್ಕೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನಾವು ಇಲ್ಲಿ ಗಮನಿಸಬೇಕಾಗಿರೋಂಥದ್ದು, ಮೋದಿ ಕಳೆದ 10 ವರ್ಷಗಳಿಂದ ಒಮ್ಮೆಯೂ ಒಬ್ಬ ಭಾಷಣದ ಎದುರು ನಿಂತು ಅವರು ಮಾತನಾಡಲಿಲ್ಲ. ಯಾಕೆ ಅಂತ ಹೇಳಿದರೆ ಅವರು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಬರ್ತಾಯಿದ್ರು, ನಿರ್ಲಕ್ಷ್ಯ ಮಾಡ್ತಾ ಬರ್ತಾಯಿದ್ರು. ಆದರೆ ನಿನ್ನೆ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಅವರ ಭಾಷಣದಿಂದಾಗಿ ಅವರ ಆ ಒಂದು ಅವರಲ್ಲಿದ್ದಂತಹ ತಾಳ್ಮೆ ಕೆಟ್ಟು ಅವರು ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. 2 ಬಾರಿ ನಿಂತ್ಕೊಳ್ತಾರೆ. ಯಾಕೆ ಅಂದರೆ ಸತ್ಯ ಕಹಿಯಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಿನ್ನೆ ರಾಹುಲ್ ಗಾಂಧಿಯವರು ಪ್ರತಿ ಸಂದರ್ಭದಲ್ಲಿ ಸತ್ಯವನ್ನೇ ಹೇಳ್ತಾ ಬಂದರು. ಹಾಗಾಗಿ 6 ಜನ ಅವರ ಕ್ಯಾಬಿನೆಟ್ನ ಮಂತ್ರಿಗಳು ಅವರ ರಾಹುಲ್ ಗಾಂಧಿಯವರ ವಿರುದ್ಧ ಧ್ವನಿ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಹೇಳಿದಂತಹ ಮತ್ತೆರಡು ವಿಚಾರಗಳನ್ನು ನಾವು ಗಮನಿಸಲೇಬೇಕಾಗಿದೆ.
ರಾಹುಲ್ ಗಾಂಧಿಯವರು ಹೇಳ್ತಾರೆ, ಮೋದಿಯವರು ನೇರ ಭಗವಂತನಿಂದ ಬಂದಂಥವರು, ಭಗವಂತನೇ ಕಳಿಸ್ಕೊಟ್ಟಿರುವಂತಹ, ಭಗವಂತ ಭೂಮಿಗೆ ಕಳಿಸ್ಕೊಟ್ಟಿದ್ದಾನೆ ಮೋದಿಯವರನ್ನು. ಇಂತಹ ಮೋದಿ 2016 ನೋಟು ಅಮಾನ್ಯೀಕರಣ ಮಾಡಿ ಈ ದೇಶದ ಜನತೆಗೆ ನೋವು ಹಿಂಸೆ ಕೊಡಲಿಕ್ಕೆ ಅವರು ನೇರವಾಗಿ ಸಂವಹನ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಅತ್ಯಂತ ಮುಖ್ಯವಾಗಿದೆ, ಈ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಲ್ಲ, ಸ್ವತಃ ಮೋದಿಯವರೇ ಭಾಷಣದಲ್ಲಿ ಹೇಳ್ಕೊಳ್ತಾರೆ ಚುನಾವಣೆಯ ಸಂದರ್ಭದಲ್ಲಿ. ಅಂದರೆ ಈ ದೇಶದ ಜನತೆಯ ಹಿತವನ್ನು ಮಾಡ್ತೀನಿ ಅಂತ ಹೇಳಿದಂತಹ ಮೋದಿ, ನಾನು ನೇರ ಪರಮಾತ್ಮನ ಅವತಾರ, ಪರಮಾತ್ಮನ ಕಳಿಸ್ಕೊಟ್ಟಿದ್ದು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ನಾನು ಬಯಾಲಜಿಕಲ್ ಜೀವಿ ಅಲ್ಲ ಅಂತ ಹೇಳ್ಕೊತಾರೆ. ಹಾಗಿದ್ದರೆ ಈ ದೇಶದ ಜನರ ನಡುವೆ ನೀವು ದ್ವೇಷ ಅಸೂಯೆಗಳನ್ನು ಯಾಕೆ ಬಿತ್ತಿ ಬೆಳೆಸಿದ್ರಿ ಅನ್ನೋಂಥ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಕೇಳ್ತಾರೆ. ಈ ಸಂದರ್ಭದಲ್ಲಿ ನಾವು ಮತ್ತೊಂದು ಮುಖ್ಯವಾದಂಥ ವಿಚಾರವನ್ನು ನಾವು ಗಮನಿಸಬೇಕಾಗಿರುವಂಥದ್ದು ಅಂತ ಹೇಳಿದರೆ, ನೋಡಿ ಇಡೀ ದೇಶದಲ್ಲಿ ಯಾವ ಒಂದು ಚುನಾವಣಾ ಪ್ರಚಾರ ಆಯಿತೋ ಆ ಪ್ರಚಾರ ಮಾತ್ರ ಅಲ್ಲ, ಕಳೆದ 10 ಇಡೀ ದೇಶದಲ್ಲಿ ನಡೆಸಿದಂತಹ ದ್ವೇಷ ಅಸೂಯೆಯ ಭಾಷಣಗಳನ್ನು ನಾವು ನೋಡಬಹುದು. ಆ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ, RSS ಮತ್ತು BJPಗಳು ಇಡೀ ದೇಶದ ಉದ್ದ ಅಗಲಕ್ಕೆ ದ್ವೇಷ ಅಸೂಯೆ ಭಾಷಣಗಳ ಮೂಲಕ ತಮ್ಮ ಮತ ಬ್ಯಾಂಕನ್ನು ವಿಸ್ತರಿಸಿಕೊಂಡು, ಮತ ಬ್ಯಾಂಕನ್ನು ಹೆಚ್ಚಿಸ್ಕೊಂಡು ಅಧಿಕಾರ ಹಿಡಿದಿದ್ದಾರೆ ಅನ್ನೋಂಥ ಮಾತುಗಳನ್ನೇ ಮತ್ತೆ ಮತ್ತೆ ಸ್ಪಷ್ಟವಾಗಿ ಅವರು ಸದನದಲ್ಲಿ ಹೇಳ್ತಾರೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಮತ್ತೊಂದು ಅತ್ಯಂತ ಅರ್ಥಗರ್ಭಿತವಾದ ಮಾತನ್ನು ಹೇಳ್ತಾರೆ. ಅದು ಏನು ಅಂತೇಳಿದರೆ, ಸ್ವಾಮಿ ವಿವೇಕಾನಂದರು ಧೈರ್ಯವೇ ಜೀವನ, ಅಧೈರ್ಯವೇ ಮರಣ ಅಂತ ಹೇಳಿದರು. ನಮ್ಮ ಹಿಂದೂ ವಿಚಾರಧಾರೆಯಲ್ಲಿಯೂ ಕೂಡ ನಾವು ಧೈರ್ಯವಾಗಿ ಮುಂದೆ ಹೋಗಬೇಕು, ಧೈರ್ಯದಿಂದ ಧರ್ಮವನ್ನು ಪಾಲಿಸಬೇಕು ಅನ್ನುವಂಥದ್ದು. ಅದೇ ವಿಚಾರವನ್ನು ರಾಹುಲ್ ಗಾಂಧಿ ಹೇಳ್ತಾರೆ, ಹೆದರಬೇಡಿ, ಹೆದರಿಸಬೇಡಿ, ಹೆದರಿದರೆ ನಮ್ಮ ಜೀವನ ಹಾಳಾಗುತ್ತೆ, ಮತ್ತು ಹೆದರಿಸಬೇಡಿ, ಮತ್ತೊಬ್ಬರ ಜೀವನ ಹಾಳು ಮಾಡಬೇಡಿ ಅಂತ. ಆದರೆ BJPಯವರು ಇಲ್ಲಿಯವರೆಗೂ ಮಾಡ್ಕೊಂಬಂದಿದ್ದು ಏನು ಅಂತ ಹೇಳಿದರೆ, ನಮ್ಮೆಲ್ಲರಿಗೂ ಗೊತ್ತಿದೆ, ಯಾರ್ಯಾರು ಭ್ರಷ್ಟಾಚಾರಿಗಳಿದ್ದರು ಅಂತಹ ಎಲ್ಲ ಭ್ರಷ್ಟರನ್ನು, ಭ್ರಷ್ಟರು ಮಾತ್ರ ಅಲ್ಲ, ಕೊಲೆಪಾತಕರು ಅಥವಾ ಕ್ರಿಮಿನಲ್ಸು ಅಥವಾ ರೌಡಿಗಳು ಅವರೆಲ್ಲರನ್ನು ಅವರ ಪಕ್ಷಕ್ಕೆ ಸೇರಿಸಿಕೊಂಡು, ಯಾವ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ? ಒಂದು ಭ್ರಷ್ಟರಿಂದ ಅವರನ್ನು ಹೆದರಿಸಿ ITED ರೈಡ್ ಮಾಡಿಸಿ ಅವರನ್ನು ಆ ಪಕ್ಷಕ್ಕೆ ರಾಜೀನಾಮೆ ಕೊಡಿಸಿ ಮತ್ತೆ ಅವರೆಲ್ಲರ ಪ್ರತಿಪಕ್ಷದ ಎಲ್ಲ ಶಾಸಕ ಸಂಸದರನ್ನು BJPಗೆ ಸೇರಿಸ್ಕೊಂಡ್ರು. ಇದರ ಹಿನ್ನೆಲೆ ಏನಿತ್ತು? ಹೆದರಿಸಿದರು, ಬೆದರಿಸಿದರು. ಅದೇ ರೀತಿಯಲ್ಲಿ ಕ್ರಿಮಿನಲ್ಸ್ ಇವತ್ತು BJPನಲ್ಲಿದ್ದಾರೆ. ಈ ಬಾರಿ ಆರಿಸಿರುವಂತಹ ಸಂಸದರ ಪೈಕಿ ಸುಮಾರು 48% ಇವತ್ತು ಕ್ರಿಮಿನಲ್ಸ್ ಇದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಅತಿ ಹೆಚ್ಚಿನ ಜನ BJPಯವರೇ ಇರಬೇಕು. ಯಾಕೆ ಅಂತ ಹೇಳಿದರೆ, ಈ ಹಿಂದೆ 48 ಅತ್ಯಾಚಾರಿಗಳಿದ್ದರು, ಈ ಬಾರಿಯೂ ಅತಿ ಹೆಚ್ಚಿನ ಅತ್ಯಾಚಾರಿಗಳು, ಕೊಲೆಪಾತಕರು ಆರಿಸಿ ಬಂದಿದ್ದಾರೆ ಅನ್ನೋಂಥದ್ದನ್ನು ADR ಅನ್ನೋಂಥ ಒಂದು ಸಂಸ್ಥೆ ಅಧ್ಯಯನ ನಡೆಸಿಕೊಟ್ಟಿದೆ. ಈ ಹಿಂದಿನ ವರ್ಷಗಳಲ್ಲಿ ಕಡಿಮೆ ಇತ್ತು, ಅಂದರೆ 165-189 ಈ ರೀತಿ ಇದ್ದಂಥದ್ದು ಈಗ 241 ಸಂಖ್ಯೆಯವರೆಗೆ ಇವತ್ತು ಕ್ರಿಮಿನಲ್ಸ್ ಗೆದ್ದು ಬಂದಿದ್ದಾರೆ ಅನ್ನುವಂತಹ ಒಂದು ಸುದ್ದಿ ನಾವು ಕೇಳಿದ್ದೀವಿ. ಇಂತಹ ಸಂದರ್ಭದಲ್ಲಿ ನಿನ್ನೆ ನಡೆದಂತಹ ಸಂಸತ್ತಿನ ಒಂದು ಚರ್ಚೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳ್ತಾರೆ, ಇಡೀ ದೇಶದ ಎಲ್ಲ ಜನರ ಧ್ವನಿಯಾಗಿ ನಾವು ಮಾತನಾಡಲಿಕ್ಕೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಸಂವಿಧಾನದ ಉಲ್ಲಂಘನೆ ಆಗದೆ ಪ್ರತಿಯೊಬ್ಬರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕು, ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ನಾವಿಲ್ಲಿ ಮಾತನಾಡಲಿಕ್ಕಿದ್ದೀವಿ. ಈ ದೇಶದ ಜನಹಿತವನ್ನು ನಾವು ಗಮನಿಸಬೇಕಾದರೆ, ಜನಹಿತ ದೇಶದ ಅಭಿವೃದ್ಧಿ ಮಾಡಬೇಕಾದ್ರೆ ನಾವೆಲ್ಲರೂ ಮಾತನಾಡಬೇಕು. ಅದಕ್ಕೆ ಹಿಂಸೆ ಮನೋಭಾವನೆಯನ್ನು ಬಿಡಬೇಕು. ವಿಶೇಷವಾಗಿ BJP ಮತ್ತು RSS ಈ ಒಂದು ವಿಚಾರವನ್ನು ಸರಿಯಾಗಿ ಮನದಟ್ಟು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದರೆ, ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸುವಂತಹ ಕೆಲಸವನ್ನು BJPಯವರು ಮಾಡ್ತಿದ್ದಾರೆ. ಹಿಂದೂ ಹಿಂಸಾ ನಹಿ ಫೈಲಾ ಸಕ್ತಾ, ಹಿಂದೂ ನಫರತ್ ನಹಿ ಫೈಲಾ ಸಕ್ತಾ, ಔರ್ BJP 24 ನಫರತ್ ಹಿಂಸಾ, ನಫರತ್ ಹಿಂಸಾ, ನಫರತ್ ಹಿಂಸಾ. ಹಾಗಾಗಿ
ಈ ಹಿಂದೂ ಅನ್ನುವಂಥದ್ದು ಅದೊಂದು ಜೀವನ ಶೈಲಿ, ಅದು ಉತ್ತಮವಾದಂಥ ಜೀವನ ಶೈಲಿ. ಇನ್ನೊಬ್ಬರಿಗೆ ನೋವು, ಹಿಂಸೆ, ಮೋಸ, ವಂಚನೆ ಏನನ್ನೂ ಮಾಡದೆ ಸತ್ಯನಿಷ್ಠರಾಗಿ, ಪ್ರಾಮಾಣಿಕರಾಗಿ ಸೇವೆ ಮಾಡುವಂತಹ ಮನೋಭಾವನೆಯಲ್ಲಿ ಹಿಂದೂ ಒಬ್ಬ ಬದುಕಬೇಕು. ಅಂತಹ ಹಿಂದುತ್ವ ಇವತ್ತು RSS BJP ಕಡೆಗಣಿಸಿದೆ. ಅದು ಹಿಂದುತ್ವದ ಮುಖವಾಡದಲ್ಲಿ ಮೋಸ ವಂಚನೆ ಮಾಡ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕಬೇಕು. ಅಂತಹ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರತಿಪಕ್ಷದ ವ್ಯಕ್ತಿಯಾಗಿ ನಾವು ಇದ್ದೀವಿ. ಪ್ರತಿಪಕ್ಷದ ನಾಯಕ, ಪ್ರತಿಪಕ್ಷದ ಸ್ಥಾನದಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಮೊದಲನೇ ಅವಧಿಯಲ್ಲಿ ಆಗಿರುವಂತಹ ಒಂದು ವಿಶೇಷ ಚರ್ಚೆ. ಈ ಚರ್ಚೆ ಇಡೀ ದೇಶದ ಮುಂದೆ ದೊಡ್ಡ ಚರ್ಚೆಯಾಗಿ ಇವತ್ತು ಚರ್ಚೆ ನಡೀತಾ ಇದೆ. ಇದು ಪ್ರಾರಂಭ ಅಂತ ಕಾಣುತ್ತೆ. ಇನ್ನು 5 ವರ್ಷ ಇದೇ ರೀತಿ ಈ ದೇಶದ ಜನಹಿತವನ್ನು ಬಯಸಿ ಕೆಲಸ ಮಾಡುವಂತಹ ಜನತೆಯ ನೆಮ್ಮದಿಗಾಗಿ, ಜನತೆಯ ಭವಿಷ್ಯದ ನಾಳೆಗಳಿಗಾಗಿ ಉತ್ತಮ ಒಂದು ಚರ್ಚೆ ಸದನದಲ್ಲಿ ಆಗಬೇಕು. ದಿಕ್ಕು ತಪ್ಪಿಸುವವರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾದಂಥ ಅವಶ್ಯಕತೆ ಇದೆ. ಆ ಕೆಲಸವನ್ನು ದೇಶದ ಜನ ಜಾಗೃತರಾದಾಗ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.